ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ ಎಲ್ಲರಿಗೂ ಹಾಗೂ ನನ್ನ ರೈತ ಬಾಂಧವರಿಗೂ ನನ್ನ ನಮಸ್ಕಾರ. ಈ ದಿನ ನಾನು ತುಮಕೂರು ಹತ್ರ ಚೇಳೂರಿಗೆ ಬಂದಿದ್ದೇನೆ. ತುಂಬ ದೊಡ್ಡ ಸಂತೆ ನಡೀತಾ ಇತ್ತು, ಈಗ ಲಾಕ್ಡೌನ್ ಆಗಿರೋದ್ರಿಂದ ಸಂತೆ ನಡೀತಾ ಇಲ್ಲ. ನಮ್ಮ ರೈತರು ಮತ್ತು ನಮ್ಮ ದಲ್ಲಾಳಿಗಳು ಕೋಳಿ ತಂದಿದ್ದಾರೆ. ನಾನು ಒಬ್ಬ ರೈತನ ಮಗನಾಗಿ ನಮ್ಮ ಹೋಟೆಲ್ ಪರವಾಗಿ ಇವರಿಗೆ ಹಸಿರು ಸಾಲನ್ನು ಹಾಕಿ ಗೌರವಿಸಿದ್ದೇನೆ. ಈ ವಿಡಿಯೋ ಮಾಡಿರುವ ಉದ್ದೇಶ ಏನಂದರೆ, ನಮ್ಮ ರೈತ ಬಾಂಧವರು ಒರಿಜಿನಲ್ ನಾಟಿ ಕೋಳಿ ಸಾಕಲು ಫೋನ್ ಮಾಡಿ ತುಂಬ ಮಾಹಿತಿ ಕೇಳ್ತಾರೆ. ಅದೇ ರೀತಿ ಮುಖ್ಯವಾಗಿ ಸಡ್ಡಿನ ಬಗ್ಗೆ ಹೇಗೆ ಸೆಡ್ ಮಾಡೋದು ಹೇಗೆ ಅನ್ನೋ ವಿಚಾರವಾಗಿ ತುಂಬ ಜನ ಫೋನ್ ಮಾಡಿ ನನ್ನನ್ನು ಕೇಳ್ತಾರೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬರೀ ಕೇವಲ 5 ಕೋಳಿಯಿಂದ ಒರಿಜಿನಲ್ ನಾಟಿ ಕೋಳಿ ಸಾಕದೆ ಪ್ರಾರಂಭ ಮಾಡ್ಬೋದು. ಕೇವಲ 10,000 ಒರಿಜಿನಲ್ ನಾಟಿ ಕೋಳಿನ ಸಾಕಲು ಪ್ರಯತ್ನ ಮಾಡ್ಬೋದು. ಒರಿಜಿನಲ್ ನಾಟಿ ಕೋಳಿ ಸಾಕಲು ಸೆಡ್ ಬೇಕಾಗೇ ಇಲ್ಲ. ನಮ್ಮ ರೈತರು 2,00,000-10,00,000 ಗಂಟೆ ಖರ್ಚು ಮಾಡಿ ಸೆಡ್ಗಳು ಮಾಡಿ ನಿಮ್ದಿ ಹಾಳು ಮಾಡ್ಕೊಂಡಿದ್ದಾರೆ. 25 ಕೋಳಿ ನಿಮ್ಮದಿದ್ರೆ ಸಣ್ಣದಾಗಿ ರಾತ್ರಿ ಹೊತ್ತು ಬಂದು ಮಲ್ಕೊಳ್ಳೋಕೆ ಒಂದು ಗೂಡು ಮಾಡ್ಕೊಳ್ಳಿ. 100 ಕೋಳಿ ತನಕ ಇದ್ರೆ ಸುಮಾರಾಗೆ 2 ಗೂಡು ಮಾಡ್ಕೊಳ್ಳಿ. ಆ ಕೋಳಿಯಿಂದಲೇ ಮರಿ ಮಾಡಿಸಿ, ಬೆಳವಣಿಗೆ ಮಾಡಿಸಿ, ಸ್ವಲ್ಪ ಮಾರಾಟ ಮಾಡಿ ಆ ಬಂದ ಹಣದಲ್ಲೇ ಯಾವ ರೀತಿ ಬೇಕಾದರೂ ದೊಡ್ಡ ಪ್ರಮಾಣದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದು. 100-500 ತನಕ ನೀವು ಒರಿಜಿನಲ್ ನಾಟಿ ಕೋಳಿ ಆದ ನಂತರ 25 ಅಗಲ 50 ಉದ್ದ ಗಾಳಿ ಆಡೋ ಥರ ಸೆಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಮುಖ್ಯವಾದ ವಿಚಾರ, ನೀವು ಸಾಕಿರುವಂಥ ಕೋಳಿಯಲ್ಲೇ ಮನೆಯಲ್ಲಿ ಮೊಟ್ಟೆ ಇಕ್ಕಿಸಿ ತಾಯಿ ಕೋಳಿಯಿಂದ ಮರಿ ಮಾಡಿಸಿದ್ರೆ ಮಾತ್ರ ಒರಿಜಿನಲ್ ನಾಟಿ ಕೋಳಿ. ತೋಟದ ಮನೆ ಇರೋರು ಒರಿಜಿನಲ್ ನಾಟಿ ಕೋಳಿ ಸಾಕೋಕ್ಕೆ ಅವ್ರಿಗೆ ತುಂಬ ಅನುಕೂಲ. ನಿಮಗೆ ನಾಯಿ ಕೀರ ಕೊಟ್ಲೆ ಜಾಸ್ತಿ ಇದ್ದರೆ ಕಣ್ಣು ಮೆಸ್ ತೊಗೊಂಡು ನಿಮ್ಮ ತೋಟಕ್ಕೆ ಆದಷ್ಟು ಕವರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಸಣ್ಣ ಸಣ್ಣ ಪಿಳ್ಳೆಗಳನ್ನ ಅದ್ದೆತ್ಕೊಬಿಡುತ್ತೆ, ಸ್ವಲ್ಪ ನೆಟ್ ತೊಗೊಂಡು ಮೇಲುಗಡೆ ಕವರ್ ಮಾಡಿಕೊಂಡ್ರೆ ಮರಿಗಳನ್ನ ಜೋಪಾನವಾಗಿ ಸಾಕೋಬೋದು. ನಮ್ಮ ರೈತರು ಯಾರೂ ದಡ್ರಲ್ಲ, ಏಕೆಂದರೆ ನಮ್ಮ ರೈತರಿಗೆ ತುರ್ಬೇವಿನ ಮರದ ಬೆಲೆನೂ ಗೊತ್ತು, ಅದೇ ರೀತಿ ಶ್ರೀಗಂಧದ ಮರದ ಬೆಲೆನೂ ಗೊತ್ತು. ಒರಿಜಿನಲ್ ನಾಟಿ ಕೋಳಿ ಶ್ರೀಗಂಧದ ಮರ ಇದ್ದ ಹಾಗೆ. ಒರಿಜಿನಲ್ ನಾಟಿ ಕೋಳಿ 4 ಇಟ್ಕೋಬೋದು. ದಯವಿಟ್ಟು ಒಂದು ಮನವಿ, ನಮ್ಮ ರೈತ ಬಾಂಧವರಿಗೆ ತಲುಪುವ ತನಕ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ರೈತ ಬಾಂಧವರು ದುಡುಕಲು ದಯವಿಟ್ಟು ಬಿಡಬೇಡಿ, ಏಕೆಂದರೆ ನಮ್ಮ ರೈತರು ಯಾರೋ ಒಬ್ಬರು ಸೆಡ್ ಮಾಡಿ ಕೋಳಿ ಸಾಕ್ತಾ ಇದ್ದಾರೆ ಅಂದರೆ ಇನ್ನೊಬ್ರು ಮಾಡೋದು, ಅವ್ರು ನೋಡಿ ಇನ್ನೊಬ್ರು ಮಾಡೋದು, ಮತ್ತು ಅವ್ರ ಮಾಹಿತಿ ಕೇಳಿದ್ರೆ ಅವರು ನನ್ನ ಚೆನ್ನಾಗಿ ಲಾಭ ಬರ್ತಾ ಇದೆ ಅಂತಾರೆ ಹೊರತು ಲಾಸ್ ಆಗ್ತದೆ ಅಂತ ಯಾರೂ ಹೇಳಲ್ಲ. ಮಾಡೋದ ಮೇಲೆ ಗೊತ್ತಾಗ್ತದೆ ಅದರ ಹಣೆ ಬರ. ಒರಿಜಿನಲ್ ನಾಟಿ ಕೋಳಿ ತೋಟದಲ್ಲಿ 70% ಅವೇ ಊಟ ಮಾಡ್ಕೊಂಬರ್ತವೆ. ಊಟ ಏನಂದರೆ ಹುಳ, ಚಿಟ್ಟೆ, ಗರ್ಕೆ, ಕಲ್ಲು ಇದನ್ನೆಲ್ಲ ತಿಂದು ಜೀರ್ಣಾಂಶ ಮಾಡ್ಕೋತಿದೆ ಒರಿಜಿನಲ್ ನಾಟಿ ಕೋಳಿ. ಸಂಜೆ ಟೈಮ್ ಒಂದು 30% ನಾವು ಊಟ ಹಾಕ್ಕೊಂಡ್ರೆ ಸಾಕು. ಊಟ ಅಂದರೆ ಭತ್ತ, ರಾಗಿ, ಜೋಳ. ಮತ್ತು ಇನ್ನೊಂದು ಅನುಕೂಲ ಆಗಬೇಕಂದ್ರೆ ತೋಟ ಜಾಸ್ತಿ ಇದ್ದರೆ 1/2 ಎಕರೆಗೆ ಮುಸ್ಕುನ್ ಜೋಳ ಹಾಕ್ಕೊಂಡು 15 ತಂದು ಕಿತ ಹಾಕೋರೆ ಖರ್ಚು ಬರಲ್ಲ, ಲಾಭನೂ ಚೆನ್ನಾಗಿ ಬರ್ತದೆ. ಅವಾಗ ಒರಿಜಿನಲ್ ನಾಟಿ ಕೋಳಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಯಾಮ್ರಾಮ್ಯಾನ್ ಬಸವರಾಜ್ ಗಂಗರಾಜ್ನಳ್ಳಿ.